ಗುಡ್ ಈವ್ನಿಂಗ್ ಆಯುಷ್. ಗುಡ್ ಈವ್ನಿಂಗ್ ಅಮ್ಮ. ಕೈಯಲ್ಲಿ ಏನೋ ಇದೆ, ಏನಿಲ್ಲೋ ನಿನ್ ಬ್ಲೋ ಮಾಡಕ್ ಬರುತ್ತ ಆಯುಷ್? ಏನ್ ಮಾಡದ್ ಮತ್ತೆ ಈಗ ಹೆಂಗೆ ಹೆಂಗೆ ಬ್ಲೋ ಮಾಡೋದು? ಇನ್ನ ಬಾಯಿಗೆ ಇಟ್ಕೊಂಡ್ ಬ್ಲೋ ಮಾಡ್ಬೇಕು ಬರುತ್ತ ನಿಂಗೆ? ಈಗ ಯಾರು ಬ್ಲೋ ಮಾಡ್ಬೇಕು ಮತ್ತೆ? ಈಗ ನನ್ಗೂ ಮಾಡಕ್ ಇಷ್ಟ ಇಲ್ಲ, ನಾವು ಮ್ಯಾಜಿಕ್ ಮಾಡೋಣ ಈಗ. ಏನೋ ಒಂದ್ ಮ್ಯಾಜಿಕ್ ನೋಡಿಲ್ಲ, ಇಲ್ಲಿ ಟ್ರೇ ಏನೇನೋ ಇದೆ ನೋಡು, ಟ್ರೇ ಏನಿದೆ ನೋಡು, ಮತ್ತೆ ನೋಡು ಏನಿದೆ, ನೀರು ಆಮೇಲೆ ಅಲ್ಲಿ ಏನಿದೆ, ಏನಿರ್ಬೋದು ಇದು, ಹೇಗಿದೆ ಮುಟ್ ನೋಡು, ಉಪ್ತರ ಇದೆ ಅಲ್ವಾ? ಹೌದು, ವೈಟ್ ಕಲರ್ ಇದೆ, ಮುಟ್ಟಕ್ಕೆ ಉಪ್ತರನೇ ಇದೆ. ಅದು ಉಪ್ಪ ಟೇಸ್ಟ್ ಮಾಡೋದು, ತಗೋ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡು, ಇದನ್ನ ಮಿಕ್ಸ್ ಮಾಡು, ಸರಿ ವೈಟ್ ಮಾಡು, ಅದನ್ನ ಆಮೇಲೆ ಮಾಡು ಅಂತ. ಸೊ ಲಿಕ್ವಿಡ್ ಉಪ್ತರ ಇದೆಯಾ? ಉಪ್ಪ ಅದು ಹೌದಾ? ಸಾಲ್ಟಿ ಆಗಿದ್ಯಾ? ಉಪ್ಪ ಆಗಿದ್ಯಾ ಇಲ್ವಾ? ಹೌದಾ? ಇದು ಟೇಸ್ಟ್ ನೋಡಿದ್ ಹೇಗಿದೆ? ಸ್ಪೂನ್ ಇದೆ, ಸ್ಪೂನ್ ಅಲ್ಲಿ ಪಿಕ್ ಮಾಡ್ತಾರೆ ಮಾಡಿ. ಈಗ ಟೇಸ್ಟ್ ನೋಡಿ, ಡಿಪ್ ಮಾಡಿ ಸ್ಪೂನ್ ಅಲ್ಲಿ ಟೇಸ್ಟ್ ನೋಡಿ ಟೇಸ್ಟ್ ಹೇಗಿದೆ ಟೇಸ್ಟ್. ಸಾಲ್ಟಿ ಹುಣಸೆ ಹಣ್ಣ ನಿಂಬೆ ಹಣ್ಣ ಅದು ಹುಣಸೆ ಹಣ್ಣ ಹೇಗಿದೆ? ಹುಳಿ ಇದೆಯಾ ಸ್ವೀಟ್ ಇದೆಯಾ? ಹುಳಿ ಆಕ್ಚುಲಿ ಇದು ಲೆಮನ್ ಜ್ಯೂಸ್ ಸರಿನಾ? ಸೊ ಅದಕ್ಕೋಸ್ಕರ ಹುಳಿ ಇದೆ ಇದು. ಆಮೇಲೆ ನೋಡುದಲ್ಲ ಉಪ್ತರ ಇರೋದು, ಆಕ್ಚುಲಿ ಉಪ್ಪಲ್ಲ ಇದು, ಇದು ಏನೋ ಒಂದ್ ಬೇರೆ ಪೌಡರ್, ಸ್ಪೆಷಲ್ ಪೌಡರ್, ಇದಕ್ಕೆ ಬೇಕಿಂಗ್ ಸೋಡಾ ಅಂತಾರೆ. ಈಗ ನಾವಿಲ್ಲಿ ಲೆಮನ್ ಜ್ಯೂಸ್ ಬೇಕಿಂಗ್ ಸೋಡಾ ಎರಡನ್ನು ಯೂಸ್ ಮಾಡಿ ಬಲೂನ್ ಬ್ಲೋ ಮಾಡೋಣ, ಹೇಗೆ ಅಂತ ನೋಡೋಣ. ಅದಕ್ಕೆ ನಾವು ಲೆಮನ್ ಜ್ಯೂಸ್ ಮತ್ತೆ ಸೋಡಾ ಯೂಸ್ ಮಾಡಿ, ಬೇಕಿಂಗ್ ಸೋಡಾ ಯೂಸ್ ಮಾಡಿ ಲೆಮನ್ ಬ್ಲೋ ಮಾಡೋಣ. ಈಗ ಇದೇ ನಿಮ್ ನೋಡಿದ ಕೋನ್ ಶೇಪ್ ಇದೆ, ಮೇಲ್ಗಡೆ ಹೇಗಿದೆ ಓಪನ್ ಇದೆ, ಕೆಳಗಡೆ ಕ್ಲೋಸ್ ಇದೆ ಅಲ್ವಾ? ಈಗ ಒಂದ್ ಕೆಲಸ ಮಾಡ್ತೀನಿ, ನಾನ್ ಕೆಳಗಡೆ ಒಂಚೂರು ಕಟ್ ಮಾಡ್ತೀನಿ, ಕಟ್ ಮಾಡ್ಲಾಕೈ ತೆಗಿ, ಕೆಳಗಡೆ ಕಟ್ ಮಾಡ್ತೀನಿ, ಮೇಲ್ಗಡೆ ಓಪನ್ ಇದೆ ನೋಡಿಲ್ಲಿ, ಕೆಳಗಡೆ ಪಾರ್ಟ್ ಕಟ್ ಮಾಡಿದ್ವಿ ಮಾಡು. ಆಗತ್ತ ಫಿಂಗರ್ ಹಾಕತ್ತೆ? ಆಗಲ್ಲ, ನೋಡಿ ಮಾಡೋಣ, ಕೆಳಗಡೆ ಪಾರ್ಟ್ ಕಟ್ ಕೈ ತೆಗಿತೀನಿ ನೋಡು. ಈಗ ಓಪನ್ ಇದೆಯಾ? ಮೇಲ್ಗಡೆ ಹೇಗಿದೆ, ವೈಡ್ ಇದೆಯಾ ನಾರ ಇದೆಯಾ? ಕೆಳಗಡೆ ಆದ್ರೆ ವೈಡ್ ಅಲ್ಲಿ ಏನಾರ ಹಾಕಕ್ ಸುಲಭನ, ನಾರೋ ಅಲ್ಲಿ ಏನಾರ ಹಾಕಕ್ ಸುಲಭನ? ವೈಡ್ ಅಲ್ಲಿ ಹಾಕಕ್ ಸುಲಭ ಅಲ್ವಾ? ಕರೆಕ್ಟ್. ಇನ್ನೊಂಚೂ ಜಾಸ್ತಿ ಕಟ್ ಮಾಡಿದ್ರೆ ಅದು ವೈಡ್ ಆಗತ್ತೆ, ಅವಾಗ ಹಾಕ್ಬೋದು, ಅದನ್ನು ವೈಡ್ ಮಾಡೋಣ ಸರ್, ಇನ್ನೂ ಜಾಸ್ತಿ ವೈಡ್ ಮಾಡೋಣ, ಅದನ್ನ ಇನ್ನೊಂದ್ಸಲಿ ಮಾಡೋಣ. ಈಗ ಏನಿದು ಬಲೂನ್, ಬಲೂನ್ದು ಬಾಯಿ ಮೌತ್ ವೈಡ್ ಇದೆಯಾ ನ್ಯಾರೋ ಇದೆಯಾ? ನ್ಯಾರೋ ಇದೆ. ಸೊ ಹೌದಣ್ಣ, ಈಗ ಇದ್ರೊಳಗೆ ನಾವೇನೋ ಹಾಕ್ತಿವಿ ಆಯ್ತಾ, ಇದ್ರೊಳಗೆ ಏನ್ ಹಾಕ್ತಿವಿ ಅಂದ್ರೆ ಬೇಕಿಂಗ್ ಸೋಡಾ ಹಾಕ್ತಿವಿ, ಆದ್ರೆ ಹಾಕಕ್ಕೆ ಕಷ್ಟ, ಯಾಕೆ ಹೇಳೋದು ನ್ಯಾರೋ ಇದೆ. ಈಗ ಅದಕ್ಕೆ ಏನ್ ಮಾಡ್ತೀವಿ, ಕೋನ್ ಯೂಸ್ ಮಾಡ್ತೀವಿ. ಈ ಕೋನ್ ಏನಂತೀವಿ ಗೊತ್ತಾ, ಫನಲ್ ಅಂತೀವಿ. ನ್ಯಾರೋ ಇರ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಈಗ ಏನ್ ಮಾಡ್ತೀವಿ, ಈ ನ್ಯಾರೋ ಇದೆಯಲ್ಲ, ಈ ನ್ಯಾರೋನ ಬಲೂನ್ ನ್ಯಾರೋ ಒಳಗೆ ಹಾಕ್ತೀವಿ. ಅದಕ್ಕೆ ರೆಡಿನಾ ನೋಡಿಲಿ, ಈ ಮುಟ್ ನೋಡಿಲಿ ಹಾಕಿದೀವಲ್ಲ, ಊದನ ಆಯ್ತಾರೆ, ಮ್ಯಾಜಿಕ್ ಮಾಡುವುದರು ಇಲ್ಲೇ ಊದದಲ್ಲ. ಆಮೇಲೆ ಈ ಬೇಕಿಂಗ್ ಸೋಡಾ ತಗೋ, ಅದೇ ಬೇಕಿಂಗ್ ಸೋಡಾ, ಅದು ಫುಲ್ ಬೌಲ್ ತಗೋ, ಬೌಲ್ ತಗೋ, ಬೌಲ್ ತಗೋ, ಲಿಫ್ಟ್ ದ ಬೌಲ್. ಆಮೇಲೆ ಇದಕ್ಕೆ ಪೋರ್ ಮಾಡು, ಎಲ್ಲಿ ಬೇಕು ಬೇಕಿಂಗ್ ಸೋಡಾ ಒಳಗಡೆ ಕೈ ಹಾಕೊಂಡು ಇದೆಯಾ? ಈಗ ಶೇಕ್ ಮಾಡೋಣ, ಶೇಕ್ ಶೇಕ್ ಮಾಡಕ್ಕೋ ಅನ್ನ, ಒಂದೊಂದು ಶೇಕ್ ಮಾಡೋಣ.
ಇನ್ನು ಅಲ್ಲೇ ಇದೆಲ್ವಾ ಆಗ ಬಲೂನ್ ಒಳಗೆ ಬೀಳ್ತಿದ್ಯಾ ಚೆಕ್ ಮಾಡು ಒಂಚೂರಾರ ಬಿದ್ದಿದ್ಯಾ ಅಂತ ಬಿದ್ದಿದ್ಯಾ ಬಲೂನ್ ಒಳಗೆ ಇದ್ಯಾ ಕೈ ತೆಗಿ ಇದೆಲ್ವಾ ಎಲ್ಲ ಶೇಕ್ ಮಾಡಿ ಶೇಕ್ ಮಾಡಿ ಬಲೂನ್ ಒಳಗೆ ಹಾಕೋಣ ಬೇಕಿಂಗ್ ಸೋಡಾ ಎಲ್ಲ ಬಲೂನ್ ಒಳಗೆ ಹೋಗ್ತಿದೆ ಸಾಕಷ್ಟು ಬೇಕಿಂಗ್ ಸೋಡಾ ಈಗ ತೆಗಿತಿದ್ದೀನಿ ಆಯ್ತಾ ಇನ್ನೂ ಒಂದ್ ಕಡೆ ಪಕ್ಕಕ್ಕಿಡೋಣ बॉटल मेटीरियल मेटल टैक नोड़ मेटल श्योर ग्लास करेक्ट ग्लास प्लास्टिक अल अब सेरामिक टाइल्स चापे चापे कड्डी प्लास्टिक प्लास्टिक कोन प्लास्टिक ओके सो नम हर ऐन बलून ಸರಿ ಬಲೂನ್ ಅಲ್ಲಿ ಸೋಡಾ ಹಾಕಿದ್ ರೆಡಿ ಇದೆ ಈಗ ಈ ಬಾಟಲ್ ಒಳಗೆ ಲೆಮನ್ ಜ್ಯೂಸ್ ಹಾಕೋಣ ಇದರದು ನ್ಯಾರೋ ಇದೆಯಾ ವೈಡ್ ಇದೆಯಾ ಬಾಯಿ ಓಪನಿಂಗ್ ನ್ಯಾರೋ ಇದಕ್ಕೆ ನಾವು ಲೆಮನ್ ಜ್ಯೂಸ್ ನ ಹಾಕಬೇಕು ಅಂದ್ರೆ ಕಷ್ಟ ಆಗುತ್ತೆ ಎಲ್ಲ ತೆಲ್ಕೋಗುತ್ತೆ ಸೊ ಏನ್ ಮಾಡೋಣ ಅಗೇನ್ ಫನಲ್ ಯೂಸ್ ಮಾಡೋಣ ಇಲ್ಲಿ ನ್ಯಾರೋನ ಇದ್ರೊಳಗೆ ಹಾಕ್ಬೇಕು ನೋಡು ಹೆಂಗ್ ಕೊಟ್ಟಿದೆ ಈಗ ಅಂತ ಈಗ ಲೆಮನ್ ಜ್ಯೂಸ್ ನ ಇದ್ರೊಳಗೆ ಪೋರ್ ಮಾಡು ಪೋರೆ फोन ಸೊ ಕೋನಿನ ಕೆಲಸ ಮುಗಿತು ನೋಡಿ ಎತ್ ನೋಡಿ ಎಲ್ಲಿ ಇದೆಯಾ ಅಂತ ಗ್ಲಾಸ್ ಚೆಕ್ ಮಾಡು ಗೊತ್ತಾಗುತ್ತಾ ಒಳಗಡೆ ಇದೆ ಅಂತ ಕೈ ಫಿಂಗರ್ ಕೊಡಿದೆ ಇನ್ನ ಚೂರ್ ಟಿಲ್ಟ್ ಮಾಡ್ತೀನಿ ಇದೆಯಾ ಒಳಗಡೆ ಲೆಮನ್ ಜ್ಯೂಸ್ ಇದೆ ಈಗ ಏನ್ ಮಾಡ್ತೀವಿ ಗೊತ್ತಾ ಇಲ್ಲಿ ಸೋಡಾ ಹಾಕಿವಲ್ಲ ಬಲೂನ್ ಇದ್ರ ಮೌತ್ ನ ಸರಿ ಸರಿ ವೇಟ್ ಮಾಡು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಬಾಟಲ್ ಇದೆಯಲ್ಲ ಅದ್ರ ಬಾಯಿ ಹಾಕ್ತೀನಿ ಸರಿ ವೇಟ್ ಮಾಡ್ಲ ಹಾಕೊಡ್ತೀನಿ ದಿಸ್ ಒಂಚೂರು ಟಫ್ ಇದೆ ಇದು ಹಾಕಿದ ಮೇಲೆ ವೇಟ್ ವೇಟ್ ಆಯುಷ್ ಮುಟ್ಟೋಣ ಹೇಗೆ ಹಾಕಿದೀನಿ ಅಂತ ಹೇಳಿ ಅದರದ್ದು ಬಾಯಿನ ಬಲೂನ್ ಬಾಯಿ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದೀನಿ ಸೊ ಇಲ್ಲಿ ಒಳಗಡೆ ಲೆಮನ್ ಜ್ಯೂಸ್ ಇದೆ ಇಲ್ಲೇನಿದೆ ಸೋಡಾ ಏನ್ ಮಾಡ್ತೀವಿ ಗೊತ್ತಾ ಈಗಲೇ ಮ್ಯಾಜಿಕ್ ನಡೆಯೋದು ಲಿಫ್ಟ್ ಮಾಡು ಬಲೂನ್ ಲಿಫ್ಟ್ ಮಾಡು ಸೋಡಾ ಎಲ್ಲ ಅದ್ರೊಳಗಡೆ ಬಿಲ್ಲೋ ಹಂಗೆ ಎಮೋಷನ್ ಫೀಲ್ ಆಯ್ತು ಪ್ರೌಡ್ ಮಾಡಿದ್ದಕ್ಕೆ ಆಮೇಲೆ ಇನ್ನೇನ್ ಫೀಲ್ ಆಯ್ತು ಹ್ಯಾಪಿ ಆಮೇಲೆ ಸರ್ಪ್ರೈಸ್ ಆಯ್ತಾ ನೋಡಿ ಇನ್ನೂ ಹೋಗ್ಬೋದು ಬಲೂನ್ ನ ಇನ್ನೊಂದ್ಸರಿ ಮಾಡ್ತೀಯಾ ಸಾಕು ಅಷ್ಟು ಇನ್ನೊಂದ್ಸರಿ ಬೇಕಾ ತಡಿ ಈಗ ಇನ್ನೊಂದ್ಸರಿ ಮತ್ತೆ ಇನ್ನೊಂದು ಬಲೂನ್ ಅಲ್ಲಿ ಮಾಡೋಣ ತಡಿ